ಕಾಡುಗಳ್ಳ ನರಹಂತಕ ವೀರಪ್ಪನಿಂದಲೇ ಕುಖ್ಯಾತಿಗೆ ಒಳಗಾಗಿ ಆತನ ಅಡಗುತಾಣವಾಗಿದ್ದ ಅರಣ್ಯ ಪ್ರದೇಶದಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗಿದೆ. ಈಗಾಗಲೇ ಅರಣ್ಯ ಹಾಗೂ ಪೊಲೀಸ್ ಇಲಾಖೆ ಹಲವು ಪ್ರಕರಣಗಳನ್ನು ಪತ್ತೆ ಹಚ್ಚಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಈಗ ಅಪರಾಧಗಳನ್ನು ತಡೆಯಲು ಜಂಟಿ ಕಾರ್ಯಾಚರಣೆಗೆ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮುಂದಾಗಿವೆ. ಅರೆ, ವೀರಪ್ಪನಿಂದ ಕುಖ್ಯಾತಿಗೆ ಒಳಗಾಗಿದ್ದ ಆ ಅರಣ್ಯವಾದರೂ ಯಾವುದು? ಈಗ ಹೆಚ್ಚುತ್ತಿರುವ ಅರಣ್ಯ ಅಪರಾಧ ಪ್ರಕರಣಗಳ ತಡೆಗೆ ಕೈಗೊಂಡಿರುವ ಕ್ರಮವಾದರೂ ಏನು ಅಂತೀರಾ? ಇಲ್ಲಿದೆ ನೋಡಿ. ಗಡಿ ಜಿಲ್ಲೆಯ ಕೊಳ್ಳೇಗಾಲ ಹಾಗೂ ಹನೂರು ತಾಲೂಕಿಗೆ ಒಳಪಡುವ ಮಲೆ ಮಹದೇಶ್ವರ ಬೆಟ್ಟ, ಕಾವೇರಿ ವನ್ಯಧಾಮ ಕಾಡುಗಳ ವೀರಪ್ಪನಿಂದಲೇ ಕುಖ್ಯಾತಿಗೆ ಒಳಗಾಗಿದ್ದವು. ಈ ವ್ಯಾಪ್ತಿಯಲ್ಲಿ ಕಳೆದ 6 ತಿಂಗಳಿಂದೀಚೆಗೆ ಅರಣ್ಯ ಅಪರಾಧಗಳ ಸಂಖ್ಯೆ ಹೆಚ್ಚಾಗಿದ್ದು ಆತಂಕ ಮೂಡಿಸಿದೆ. ಕೊರೋನಾ ಸಂಕಷ್ಟದ ಕಾಲದಲ್ಲೇ ಮೇಲಿಂದ ಮೇಲೆ ಈ ಅರಣ್ಯಗಳಲ್ಲಿ ಅಪರಾಧಗಳು ಸಂಭವಿಸುತ್ತಿರುವುದು ಅಚ್ಚರಿ ತಂದಿದೆ. ಲಾಕ್ಡೌನ್ ಪರಿಣಾಮ ಉದ್ಯೋಗ ಇಲ್ಲದ ಮಂದಿ ವನ್ಯಜೀವಿಗಳ ಹತ್ಯೆ, ಅದರ ಮಾಂಸ ಮಾರಾಟ, ಶ್ರೀಗಂಧ ಕಳ್ಳಸಾಗಾಣಿಕೆಯಂಥ ಕೃತ್ಯಗಳಿಗೆ ಇಳಿದಿದ್ದಾರೆ ಎಂಬ ಅನುಮಾನ ಮೂಡಿದೆ. ಜಿಲ್ಲೆಯ ಭೂಭಾಗದಲ್ಲಿ 50% ಅರಣ್ಯವೇ ಇದೆ. ಈ ಕಾಡುಗಳಲ್ಲಿ ಸಮೃದ್ಧ ವನ್ಯ ಸಂಪತ್ತಿದೆ. ವೀರಪ್ಪನ್ ಅಡಗುತಾಣವಾಗಿದ್ದ ಅವಧಿಯಲ್ಲಿ ಈ ಕಾಡುಗಳಲ್ಲಿ ಆನೆಗಳನ್ನು ಕೊಂದು ದಂತ ಸಾಗಣೆ ಮಾಡುತ್ತಿದ್ದ, ಶ್ರೀಗಂಧದ ಮರಗಳನ್ನು ಲೂಟಿ ಮಾಡುತ್ತಿದ್ದ. ಆದ್ದರಿಂದ ದಂತಕ್ಕಾಗಿ ಆನೆಗಳ ಹತ್ಯೆ ಅತಿ ವಿರಳವಾಗಿದೆ. ಆದರೆ ಸಣ್ಣ ಪುಟ್ಟ ಜಿಂಕೆ, ಮೊಲ, ಕಡವೆಗಳ ಬೇಟೆ ಆಗಿಂದಾಗೆ ನಡೆಯುತ್ತಲೇ ಇದೆ. ಇದಲ್ಲದೆ ಈಚೆಗೆ ಶ್ರೀಗಂಧದ ಕಳ್ಳತನವೂ ಶುರುವಾಗಿದೆ. ಕಳೆದ ಏಪ್ರಿಲ್ ತಿಂಗಳಿನಿಂದ ಈವರೆಗೆ ಮಲೆ ಮಹದೇಶ್ವರ ವನ್ಯಜೀವಿ ವಿಭಾಗದಲ್ಲೇ ಒಟ್ಟು 62 ಪ್ರಕರಣಗಳು ದಾಖಲಾಗಿದ್ದು 19 ಮಂದಿಯನ್ನ ಬಂಧಿಸಲಾಗಿದೆ. ಈ ಪೈಕಿ ವನ್ಯಜೀವಿ ಹತ್ಯೆಗೆ ಸಂಬಂಧಿಸಿದಂತೆ 9 ಹಾಗೂ ಶ್ರೀಗಂಧ ಕಳ್ಳಸಾಗಣೆಗೆ ಸಂಬಂಧಿಸಿದಂತೆ 5 ಪ್ರಕರಣ ಹಾಗೂ ಇತರೆ ಅರಣ್ಯ ಅಪರಾಧಗಳು 48 ನಡೆದಿವೆ. ಇನ್ನು ಕಾವೇರಿ ವನ್ಯಜೀವಿ ವಿಭಾಗದಲ್ಲಿ ಒಟ್ಟು 19 ಪ್ರಕರಣಗಳು ದಾಖಲಾಗಿದ್ದು 40 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಪ್ರಕರಣಗಳನ್ನು ನಿಯಂತ್ರಿಸಲು ಅರಣ್ಯ ಇಲಾಖೆ ಗಸ್ತು ಪ್ರಮಾಣವನ್ನು ಹೆಚ್ಚು ಮಾಡಿದೆ. ಅರಣ್ಯದಲ್ಲಿ ಹೆಚ್ಚು ಗಸ್ತು ತಿರುಗಲು ಸಿಬ್ಬಂದಿ ಕೊರತೆ ಇಲಾಖೆಗೆ ತಲೆನೋವಾಗಿದೆ. ಹೇಳಿ ಕೇಳಿ ಮಲೆ ಮಹದೇಶ್ವರ ಬೆಟ್ಟ ಹಾಗೂ ಕಾವೇರಿ ವನ್ಯಧಾಮಗಳು ದಟ್ಟವಾಗಿದ್ದು ಸಾಕಷ್ಟು ವಿಸ್ತಾರಕ್ಕೆ ಚಾಚಿಕೊಂಡಿವೆ. ಅದರಲ್ಲಿ ಕರ್ತವ್ಯ ನಿರ್ವಹಿಸಲು ಸಿಬ್ಬಂದಿ ಕೊರತೆ ದೊಡ್ಡ ಸಮಸ್ಯೆಯಾಗಿದ್ದು ಈ ಕೊರತೆಯನ್ನೇ ವರವಾಗಿಸಿಕೊಂಡಿರುವ ಕಾಡುಗಳ್ಳರು ತಮ್ಮ ಕೈಚಳಕ ತೋರಿಸುತ್ತಿದ್ದಾರೆ. ಮತ್ತೊಂದೆಡೆ ಲಾಕ್ಡೌನ್ನಿಂದ ಉದ್ಯೋಗ ಕಳೆದುಕೊಂಡು ಕಾಡಂಚಿನ ಗ್ರಾಮಗಳನ್ನು ಸೇರಿರುವ ಕೆಲ ಮಂದಿ ಕಾಡುಗಳ್ಳತನಕ್ಕೆ ಇಳಿದು ಸುಲಭದಲ್ಲಿ ಹಣ ಮಾಡುವುದನ್ನು ಕಲಿತಿದ್ದಾರೆ ಎನ್ನಲಾಗಿದ್ದು ಈಗಲೂ ಅದನ್ನು ಮುಂದುವರೆಸುತ್ತಿದ್ದಾರೆ. ಇದಕ್ಕೆ ಸಾಕ್ಷ್ಯ ಎಂಬಂತೆ ಈಗ ಬಂಧನಕ್ಕೆ ಒಳಗಾಗಿರುವವರಲ್ಲಿ ಬಹುತೇಕ ಮಂದಿ ಕಾಡಂಚಿನ ಗ್ರಾಮದವರೇ ಆಗಿದ್ದಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಚಾಮರಾಜನಗರದಲ್ಲಿ ಮುಖ್ಯವಾಗಿ MMLS ಒಂದು ಹುಲಿ ಹತ್ಯೆ ಪ್ರಕರಣ, ಜಿಂಕೆ ಹತ್ಯೆ ಪ್ರಕರಣಗಳು ಕೂಡ ನಾವು ನೋಡಿದ್ವಿ. ಸುಮಾರು 19 ಹೆಚ್ಚು ಜನ ನಾವು ಇವತ್ತು ಬಂಧಿಸಿ ನ್ಯಾಯಾಲಯದ ಕಸ್ಟಡಿಗೆ ಕೊಟ್ಟಿದ್ದೀವಿ. ಮುಖ್ಯವಾಗಿ ಈಗ ನೀವು ಕೋವಿಡ್ ಕಾರಣದಿಂದನೇ ಇರ್ಬೋದು ಅಥವಾ ಸಾಕಷ್ಟು ಕಡೆಗೆ ಅನ್ಎಂಪ್ಲಾಯ್ಮೆಂಟ್ ಆಗಿ ಜನ ತಮ್ಮ ತಮ್ಮ ಹಳ್ಳಿಗಳಿಗೆ ವಾಪಸ್ ಬಂದಿದ್ದಾರೆ. ನಮಗೆ ಪ್ರಾರಂಭದಲ್ಲಿ ಇದು ಒಂದು ತೊಂದರೆ ಆಗ್ತಾ ಇತ್ತು, ಅಂದರೆ ಜನ ಹಳ್ಳಿಗೆ ವಾಪಸ್ ಬಂದಿದ್ದಾರೆ, ಕೆಲಸ ಇಲ್ಲದೆ ಅವರು ಕಾಡಿಗೆ ಬರುವಂಥದ್ದಾಯಿತು. ಈ ಒಂದು ಹೆಚ್ಚುತ್ತಿರುವ ಪ್ರಕರಣಗಳ ಗಮನದಲ್ಲಿಟ್ಕೊಂಡ್ಬಿಟ್ಟು ನಾವು ಬರೀ ಅಪರಾಧಿಗಳನ್ನ ಹಿಡಿದರೆ ಸಾಲದು ಅನ್ನೋ ಕಾರಣಕ್ಕೆ ನಾವು ಅಪರಾಧವನ್ನೇ ತಡೆಯೋದು ಭಾಳ ಭಾಳ ಮುಖ್ಯ. ಯಾಕಂದರೆ ಅರಣ್ಯ ಕಾಯ್ದೆಯಲ್ಲಿ ಏನಂತಂದರೆ ಮರ ಕಡ್ದ ನಂತರ ನಾವೇನು ರಕ್ಷಣೆ ಮಾಡೋದು ಅರ್ಥ ಬರೋದಿಲ್ಲ. ಹುಲಿ ಸತ್ತ ನಂತರ ರಕ್ಷಣೆ ಮಾಡೋಕ್ಕೆ ಯಾವುದೇ ಅರ್ಥ ಇಲ್ಲ. ಹುಲಿ ಬದುಕಿರಬೇಕು, ಮರ ನಿಂತಿರಬೇಕು, ಅದೇ ನಮ್ಮ ಮುಖ್ಯ ಧ್ಯೇಯ. ನಮ್ಮ ಕಾನೂನಲ್ಲಿ ಕೂಡ ಅದೇ ಅವಕಾಶಗಳಿದೆ. ಪ್ರಿವೆನ್ಷನ್ಗೆ ಎಷ್ಟು ಒತ್ತಡ ಕೊಡ್ತದೆ, ಈ ಹಿನ್ನೆಲೆಯಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಒಂದು ಮುಖ್ಯವಾಗಿ ನಮಗೆ ಪೊಲೀಸ್ ಜೊತೆಗೆ ಒಂದು ಸೌಹಾರ್ದಯುತವಾದ ಸಂಬಂಧ ಮತ್ತು ಅವ್ರ ಜೊತೆಗೆ ಜಂಟಿ ಕಾರ್ಯಾಚರಣೆಗಳು. ಆ ನಿಟ್ಟಿನಲ್ಲಿ ನಮ್ಮ ಉಪಕರಣ ಸಂರಕ್ಷಣಾ ಅಧಿಕಾರಿಗಳು ಈ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಮಾಲೋಚನಾ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ಫೀಲ್ಡ್ನಲ್ಲಿ ಕೂಡ, ಅಂದರೆ ಕ್ಷೇತ್ರದಲ್ಲಿ ಕೂಡ ಜಂಟಿ ಕಾರ್ಯಾಚರಣೆಗಳು ನಡೆಸ್ತಾ ಇದ್ದಾರೆ. ಇದಲ್ಲದೇ
ಈ ಆದಿವಾಸಿ ಮುಖಂಡರ ಒಂದು ಸಹಯೋಗದೊಂದಿಗೆ ರೈತ ಮುಖಂಡರ ಸಹಯೋಗದೊಂದಿಗೆ ಗ್ರಾಮದ ಮಟ್ಟದಲ್ಲಿ ಸೌಹಾರ್ದ ಸಭೆಗಳನ್ನು ನಾವು ಏರ್ಪಡಿಸ್ತಾ ಇದ್ದೀವಿ ಮತ್ತು ಈ ಗಾಂಜಾ ಸೇರಿದಂತೆ ವನ್ಯಜೀವಿ ಅಪರಾಧಗಳಿಗೆ ತಡಿಬೇಕಾದ ಒಂದು ಹಿನ್ನೆಲೆಯಲ್ಲಿ ನಾವು ಯುವಕರಿಗೆ ಒಂದು ಮಾರ್ಗದರ್ಶನ ನೀಡೋದಾಗಲಿ ಯುವಕರ ಮನವೊಲಿಸೋದಾಗಲಿ ಮತ್ತು ಇದರಿಂದ ಆಗ್ತಕ್ಕಂಥ ಅನಾಹುತಗಳು ಏನಿರ್ಬೋದು ಮತ್ತು ಕಾನೂನು ಯಾವ ರೀತಿ ಕಠಿಣವಾಗಿದೆ ಅನ್ನೋದ್ರ ಬಗ್ಗೆ ಅರಿವನ್ನು ನಾವು ಮೂಡಿಸ್ತಾ ಇದ್ದೀವಿ. ನಮ್ಮ ಸಿಬ್ಬಂದಿಗೇ ಒಂದು ಆತ್ಮವಿಶ್ವಾಸನ ಹೆಚ್ಚು ಮಾಡೋ ಒಂದು ನಿಟ್ಟಿನಲ್ಲಿ ನಾವು ಅವರಿಗೆ ಶಸ್ತ್ರಾಸ್ತ್ರ ತರಬೇತಿಗಳನ್ನು ಇವತ್ತು ಪೊಲೀಸ್ ಇಲಾಖೆ ಜಂಟಿಯೊಂದಿಗೆ ಆಚರಣೆ ಮಾಡ್ತಾಯಿದ್ದೇವೆ. ಒಂದೇ ಇದರಲ್ಲಿ ಹೇಳಬೇಕಂತಾದರೆ ಬರೇ ಅಪರಾಧಿಗಳನ್ನು ಹಿಡಿದು ಜೈಲಿಗೆ ಕೊಡೋದು ಒಂದೇ ಅಲ್ಲ ನಮ್ಮ ಇದು ದೇಹ. ಅಪರಾಧಿಗಳಾಗದಂತೆ ನಾಗರಿಕರನ್ನು ಕೂಡ ಮನವೊಲಿಸಿ ಅವರಿಗೆ ಒಂದು ರೀತಿಯ ಮೇನ್ ಸ್ಟ್ರೀಮ್ಗೆ ಮುಖ್ಯವಾಹಿನಿಗೆ ತರೋ ಕೆಲಸದಲ್ಲಿ ನಾವು ತೊಡಗಿದ್ದೇವೆ. ಅರಣ್ಯ ಅಪರಾಧಗಳು ಹೆಚ್ಚಿರುವುದು ಹಾಗೂ ಕಾಡಂಚಿನಲ್ಲಿ ಗಾಂಜಾ ಬೆಳೆಯುವ ಪ್ರಕರಣ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಅರಣ್ಯ ಹಾಗೂ ಪೊಲೀಸ್ ಹಿರಿಯ ಅಧಿಕಾರಿಗಳ ಜಂಟಿ ಸಭೆ ನಡೆದಿದೆ. ಹೆಚ್ಚುತ್ತಿರುವ ಅರಣ್ಯ ಅಪರಾಧ ಪ್ರಕರಣಗಳನ್ನು ಪತ್ತೆ ಹಚ್ಚಲು ಹಾಗೂ ತಡೆಗಟ್ಟಲು ಬಿಆರ್ಟಿ ಮತ್ತು ಮಹದೇಶ್ವರ ಬೆಟ್ಟ ವನ್ಯಜೀವಿ ವಿಭಾಗದವರೊಂದಿಗೆ ಪೊಲೀಸ್ ಇಲಾಖೆ ಜಂಟಿಯಾಗಿ ಯೋಜನೆ ರೂಪಿಸಿದೆ. ಮಹದೇಶ್ವರ ಬೆಟ್ಟ ಅರಣ್ಯ ಭಾಗದಲ್ಲಿ ತಮಿಳುನಾಡು ಗಡಿಗಳಲ್ಲಿ ಅಲ್ಲಿನವರು ಗಾಂಜಾ ಬೆಳೆಯುತ್ತಿದ್ದಾರೆ. ಅದನ್ನು ತಡೆಗಟ್ಟಲು ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯನಿರ್ವಹಿಸಿ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟಲಿದೆ ಎನ್ನುತ್ತಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದಿವ್ಯಾ ಸಾರಾ ಥಾಮಸ್. ಈಗ ಕೇಸಸ್ ಜಾಸ್ತಿ ಆಗ್ತಾ ಇದೆ, ಬಿಕಾಸ್ ನಾವು ಕ್ರಮ ತಗೊಳ್ಳೋದು ಜಾಸ್ತಿ ಮಾಡಿದ್ದಾರೆ, ಎಸ್ಪೆಷಲಿ ಅರಣ್ಯ ಇಲಾಖೆಯವರು. ಈಗಾಗಲೇ ಒಂದು ಸಭೆ ಕರೆದಿದೆ ಬಿ ಆರ್ ಟಿ ಹಿಲ್ಸ್ ಅರಣ್ಯ ಇಲಾಖೆ ಜೊತೆನೂ, ಪ್ಲಸ್ ಎಮ್ ಎಮ್ ಹಿಲ್ಸ್ ಅವ್ರ ಜೊತೆನೂ ಎರಡೆರಡು ಸಭೆ ಆಗಿದೆ. ಪೊಲೀಸ್ ಆ್ಯಂಡ್ ಅರಣ್ಯ ಇಲಾಖೆ ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ವಿ ಆರ್ ಪ್ಲಾನಿಂಗ್ ಟು ರೆಡ್ಯೂಸ್ ಕ್ರೈಮ್ಸ್. ಎಸ್ಪೆಷಲಿ ಎಮ್ ಎಮ್ ಹಿಲ್ಸ್ ಭಾಗದಲ್ಲಿ ತುಂಬ ಇಂಟರ್ ಸ್ಟೇಟ್ ಕ್ರೈಮ್ಸ್, ಅಂದರೆ ತಮಿಳ್ನಾಡು ಬಾರ್ಡರ್ ಕ್ರಾಸ್ ಮಾಡಿಬಿಟ್ಟು ನಮ್ಮ ಡಿಸ್ಟ್ರಿಕ್ಟಲ್ಲಿ ಬಂದು ಕ್ರೈಮ್ ಮಾಡಿಕೊಂಡು ಪೋಚಿಂಗ್ ಮಾಡಿಕೊಂಡು ಮತ್ತು ಆ ಥರ ಗಾಂಜಾ ಕಲ್ಟಿವೇಷನ್. ಸೊ ಅದಕ್ಕೆ ವಿ ಆರ್ ಫಾರೆಸ್ಟ್ ಆ್ಯಂಡ್ ಪೊಲೀಸು ಜಾಯಿಂಟ್ ಆಗಿ ಆಪ್ರೇಷನ್ ಮಾಡೋಣ ಒಂದು ಡಿಸಿಷನ್ ತಗೊಂಡು ವಿ ಹ್ಯಾಡ್ ಕ್ಯಾರಿಡ್ ಔಟ್ ಅ ಮೀಟಿಂಗ್ ಇನ್ ಎಮ್ ಎಮ್ ಹೆಲ್ಸು. ಆ ಎಫೆಕ್ಟಲ್ಲಿ ಸುಮಾರು 3-4 ಗಾಂಜಾ ಕೇಸಸ್ ಆಲ್ರೆಡಿ ಆಗಿದೆ ರಾಮಾಪುರ ಪೊಲೀಸ್ ಸ್ಟೇಷನಲ್ಲಿ. ಸೊ ಇನ್ಕ್ರೀಸ್ಡ್ ಕೋಆಪ್ರೇಷನ್, ಅದೇ ನಮ್ಮದು ಪ್ಲಾನು. ಎಸ್ಪೆಷಲಿ ಇನ್ನೂ ನಮ್ಮದು ನೇಬರಿಂಗ್ ಡಿಸ್ಟ್ರಿಕ್ಟ್ಸ್ ಜೊತೆ ಫಾರೆಸ್ಟ್ ಆ್ಯಂಡ್ ಪೊಲೀಸು ಅವ್ರ ಜೊತೆ ಒಂದು ಇಂಟ್ರಾಕ್ಷನ್ ಮೀಟಿಂಗ್ ಆ್ಯಂಡ್ ಕ್ರೈಮ್ ಮೀಟಿಂಗ್ ಕೂಡ ಪ್ಲಾನ್ ಮಾಡಿದ್ದೀವಿ ನವೆಂಬರ್ ತಿಂಗಳಲ್ಲಿ, ಅದು ಕೂಡ ನಾವು ಮಾಡ್ತೇವೆ. ಒಟ್ಟಾರೆ ವೀರಪ್ಪನ ಅಡಗುತಾಣವಾಗಿದ್ದ ಮಲೆ ಮಹದೇಶ್ವರ ವನ್ಯಜೀವಿ ವಿಭಾಗ ಹಾಗೂ ಕಾವೇರಿ ವನ್ಯಧಾಮ ವ್ಯಾಪ್ತಿಯಲ್ಲಿ ಹೆಚ್ಚುತ್ತಿರುವ ಅರಣ್ಯ ಅಪರಾಧ ಪ್ರಕರಣವನ್ನು ತಡೆಗಟ್ಟಲು ಜಂಟಿ ಯೋಜನೆ ರೂಪಿಸಿರುವ ಅರಣ್ಯ ಪೊಲೀಸ್ ಇಲಾಖೆಯ ಕಾರ್ಯಕ್ಕೆ ಯಶಸ್ಸು ದೊರೆತು ಕಾಡುಗಳ್ಳರಿಂದ ಅರಣ್ಯ ಸಂಪತ್ತನ್ನು ಉಳಿಸಿ ಬೆಳೆಸಲಿ ಎನ್ನುವುದು ನಮ್ಮ ಆಶಯ. ಕ್ಯಾಮರಾಮನ್ ದಿವಾಕರ್ ಜೊತೆ ಸುಂದರ್, ಡೆಮಾಕ್ರೆಟಿಕ್ ಟಿವಿ, ಚಾಮರಾಜನಗರ.